ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶಕ್ಕುದನು ಕನ್ನಡ ವ್ಲಾಗ್ಸ್. ಎಸ್, ಇವತ್ತು ನಮ್ಮ ಕಾಲೇಜಲ್ಲಿ ಎಥ್ನಿಕ್ ಡೇ ಇದೆ, ಸೊ ಅದಕ್ಕೆ ನೋಡ್ತಾ ಇರ್ಬೋದು. ಅದಕ್ಕೆ ಫುಲ್ ಎಲ್ಲ ಮಿಂಚಿಂಗು ನೋಡ್ತಾ ಇರ್ಬೋದು, ಫೋಟೋಸು ವಿಡಿಯೋಸ್ ಎಲ್ಲ ತೆಗಿತಾ ಇದ್ದಾರೆ ಆರಾಮಾಗಿ. ಸೊ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ವಾ. ಮತ್ತು ಯಾವಾಗಲೂ ಯೂನಿಫಾರ್ಮಲ್ಲಿ ಬರ್ತಾಯಿದ್ರು, ಮತ್ತು ನಾರ್ಮಲಲ್ಲಿ ಬರ್ತಾಯಿದ್ರಲ್ವ. ಸೊ ಈ ಥರ ಕಲರ್ ಕಲರ್ಫುಲ್ಲಾಗಿ ನೋಡುವಾಗ ಸಕ್ಕತ್ತಾಗಿ ಅನ್ನಿಸ್ತಾ ಇತ್ತು. ಒಳ್ಳೆ ಫಂಕ್ಷನ್ಗೆ, ಮದುವೆ ಫಂಕ್ಷನ್ಗೆ ರೆಡಿಯಾಗಿ ಬರೋ ಥರ ಎಲ್ಲರೂ ರೆಡಿಯಾಗಿ ಬಂದಿದ್ದರು. ಬಟ್ ನಾನು ಮಾತ್ರ ಸಿಂಪಲ್ಲಾಗಿ ಗೌನ್ ಹಾಕ್ಕೊಂಡು ಹೋಗಿದ್ದೆ. ಮತ್ತು ಇವ್ರು ಬಂದುಬಿಟ್ಟು ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಸರ್ ಸಂದೇಶ್ ಸರ್ ಅಂತೇಳಿ, ಸೊ ಅವರು ಫೋನಲ್ಲಿ ಮಾತಾಡ್ತಾಯಿದ್ರು. ನಾವೆಲ್ಲ ಇಲ್ಲಿ ಫೋಟೋಸು ವಿಡಿಯೋಸ್ನ ತೊಗೊಳ್ತಾ ಇದ್ವಿ. ಮತ್ತು ಈ ನಾನು ಹಾಕ್ಕೊಂಡು ಹೋಗಿದ್ದು ಈ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ. ಲಾಂಗ್ ಗೌನ್ ಸ್ಯಾರಿಲಿ ಹೊಲಿಸಿದ್ದಿದ್ದು ಲಾಂಗ್ ಗೌನ್ನ ನಾನು ಹಾಕ್ಕೊಂಡು ಹೋಗಿದ್ದೆ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆನ. ಸೊ ಇದು ಬಂದುಬಿಟ್ಟು ಸಾನಿಯಾ ಅಂತೇಳಿ, ಫುಲ್ ಮಾರ್ವಾಡಿ ಗೆಟಪ್ಪಲ್ಲಿ ಬಂದಿದ್ಲು. ಎಲ್ಲರೂ ಅಷ್ಟೇ, ಒಬ್ಬೊಬ್ಬರು ಲಂಗ ದಾವಣಿ ಹಾಕ್ಕೊಂಬರೋರು ಲಂಗ ದಾವಣಿ, ಅಂದು ಮಿಡ್ಡಿ ಹಾಕ್ಕೊಬರೋರು ಮಿಡ್ಡಿ, ಡ್ರೆಸ್ಸು, ಗೌನು, ಸ್ಯಾರಿ ಈ ಥರ ಎಲ್ಲ ಹಾಕೊಂಬಂದಿದ್ರು. ಗಂಡ್ಮಕ್ಳಲ್ಲಿ ಕೆಲವೊಬ್ಬರು ಪಂಚೆ ಹಾಕೊಂಬಂದಿದ್ರು, ಕೆಲವೊಬ್ಬರು ನಾರ್ಮಲಲ್ಲಿ ಬಂದಿದ್ದರು, ಹೆಣ್ಮಕ್ಳಲ್ಲಿ ಸೀರೆ ಹಾಕೊಂಬರೋರು ಬಂದಿದ್ದರು. ಮತ್ತು ಇವನು ಬಂದುಬಿಟ್ಟು ಪಂಚೆ ಹಾಕ್ಕೊಳ್ಳೋಕ್ಕೋಸ್ಕರ ಶಾರ್ಟ್ಸಲ್ಲಿದ್ದಾನೆ. ನಾನು ಆಮೇಲೆ ಪಂಚೆ ಹಾಕ್ಕೊಳ್ತೀನಿ, ನೋಡಿ ಹೆಂಗೆ ಇದು ಟ್ರೆಡಿಷ್ನಲ್ಲು ಅಂತೇಳಿ ಸ್ಟಾರ್ಟಿಂಗ್ ಬಂದಾಗ ಶಾರ್ಟ್ಸಲ್ಲಿ ಬಂದಿದ್ದೆ. ಮತ್ತು ಇವ್ರು ಬಂದುಬಿಟ್ಟು ಸೋಮಶೇಖರ್ ಸರ್ ಅಂತೇಳಿ ನಮಗೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ನ ತೊಗೊಳ್ತಾರೆ. ಸರ್ ಕೂಡ ಜುಬ್ಬ ಪೈಜಾಮದಲ್ಲಿ ಫುಲ್ ಮಿಂಚ್ತಾ ಇದ್ದರು, ನೋಡ್ತಾ ಇರ್ಬೋದು ಸ್ಮೈಲ್ ಕೊಟ್ಕೊಂಡೆಲ್ಲ. ಸೊ ಚೆನ್ನಾಗಿ ಎಲ್ಲ ಒಂಥರ ಕಾಲೇಜ್ ಫುಲ್ಲು ಲಕಲಕ ಅಂತೇಳಿ ಚೆನ್ನಾಗಿ ಕಾಣಿಸ್ತಾ ಇದ್ದರು. ಮತ್ತು ನಾವೆಲ್ಲ ಫೋಟೋಸು ವಿಡಿಯೋಸು ರೀಲ್ಸ್ ಎಲ್ಲ ಮಾಡಿಕೊಂಡು ಆರಾಮಾಗಿ ಇದ್ವಿ. ಅದಾದಮೇಲೆ ಆಫ್ಟರ್ನೂನಿಂದ ಇನ್ನು ರ್ಯಾಂಪ್ ವಾಕ್ ಸ್ಟಾರ್ಟ್ ಆಯಿತು. ಸೊ ನಾನು ಅಷ್ಟರಲ್ಲಿ ಬಂದುಬಿಟ್ಟಿದ್ದೆ, ರ್ಯಾಂಪ್ ವಾಕ್ ಇರಲಿಲ್ಲ. ನಾನು ನನ್ನ ಮಗನಿಗೆ ಹುಷಾರಿರಲಿಲ್ಲ ಅವಾಗ ಅಂತೇಳಿ ನಾನು ಮಧ್ಯಾಹ್ನಕ್ಕೇನೆ ಬಂದುಬಿಟ್ಟಿದ್ದೆ. ಸೊ ಮತ್ತು ಇಲ್ಲಿ ಎಲ್ಲರೂ ಗ್ರೂಪ್ ಫೋಟೋ ಸಿಂಗಲ್ ಫೋಟೋಸ್ ಎಲ್ಲ ತಗೊಳ್ತಾ ಇದ್ದಾರೆ. ಸೊ ನಾನು ಈ ವಿಡಿಯೋ ಎಂಡಿಂಗಲ್ಲಿ ಏನೇನು ಫೋಟೋ ತೊಗೊಂಡಿದ್ವಲ್ಲ, ಸೊ ಅದನ್ನೆಲ್ಲ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಐ ಹೋಪ್ ನೀವು ಈ ವ್ಲಾಗ್ನ ಇಷ್ಟಪಟ್ಟಿದ್ದೀರಾ ಅಂತೇಳಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಸೊ ನೋಡ್ತಿರ್ಬೋದು ಫೋಟೋ ಸೆಷನ್ನೆಲ್ಲ ಜೋರಾಗಿ ನಡೀತಾ ಇದೆ ಅಂತೇಳಿ ಅಲ್ವಾ. ಎಷ್ಟು ಅಪರೂಪಕ್ಕೆ ರೆಡಿಯಾಗಿರ್ತೀವಿ ಅಥವಾ ರೆಡಿಯಾಗಿರ್ತಾರೆ. ಸಿಂಪಲ್ಲಾಗಿ ಯಾವಾಗಲೂ ನಾರ್ಮಲ್ ಡ್ರೆಸ್ಸಲ್ಲಿ, ಚೂಡಿದಾರಲ್ಲಿ, ಯೂನಿಫಾರ್ಮಲ್ಲಿ ನೋಡ್ತಿದ್ದವರು. ಸೊ ಅಪರೂಪಕ್ಕೆ ಈ ಥರ ಚೆನ್ನಾಗಿ ರೆಡಿ ಆದಾಗ ಫೋಟೋಸು ವಿಡಿಯೋಸ್ ಎಲ್ಲ ಕಾಮನ್ ಅಲ್ವಾ. ಮತ್ತು ಇನ್ನೊಂದು ಏನಂತಂದರೆ, ನಾನು ಪಿ ಯುಲ್ಲೇ ಇದ್ದಾಗ ಈ ಥರ ಫಂಕ್ಷನ್ ಅಟೆಂಡ್ ಮಾಡೋದಕ್ಕೂ ಇವಾಗೂ ತುಂಬಾ ಡಿಫ್ರೆಂಟ್ ಇದೆ. ಸೊ ಏಜ್ ಡಿಫ್ರೆಂಟ್ ಅಥವಾ ಏನು ಅನ್ನೋದು ಗೊತ್ತಿಲ್ಲ, ತುಂಬಾ ಡಿಫ್ರೆಂಟ್ ಇದೆ ಇವಾಗೂ ಅವಾಗೂನು. ಬಟ್ ಆದರೂ ಎಂಜಾಯ್ ಮಾಡ್ತಾ ಇದ್ದೇನೆ. ಸೊ ಇದಿಷ್ಟೇನೇನೆ. ಮತ್ತು ಇದು ಬಂದುಬಿಟ್ಟು ನಮ್ಮ ಬಿ ಕಾಮ್, ಅಂದರೆ ನಾನು ಬಿ ಕಾಮ್ ಮಾಡ್ತಾ ಇರೋದಲ್ವ, ಸೊ ಬಿ ಕಾಮಲ್ಲಿರೋರು ಇಷ್ಟು ಜನ ಬಂದಿದ್ರು ಅವತ್ತು. ಸೊ ಎಲ್ಲ ಜೊತೆಗೆ ನಿಂತ್ಕೊಂಡು ಫೋಟೋಸ್ ತೊಗೊಂಡ್ವಿ. ಸೊ ಇಷ್ಟೇನೇನೆ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ನ. ಐ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತೇಳಿ. ನಾನು ಹೇಗೆ ಕಾಣಿಸ್ತಾ ಇದ್ದೆ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಓಕೆ, ಬಾಯ್ ಬಾಯ್, ಟೇಕ್ ಕೇರ್.